श्री मद्भुजवद चक्रवर्ती चालक सेवाधीशर विचारदेव बहुपराग बहुपराग यदा यदा यदर्मस्य स्वप्ने भारत शंभवामे युगे युगे मंत्रिगळे ई पिंचलन मन तनिसुव नृत्यकेनो परमाडे आयतु प्रभुगळे हेरले नृत्यकेनो करितन्ने
ಕಲ್ಯಾಣದ ಮಂತ್ರಿಗಳೇ ರಾಜ್ಯ ಕಾರ್ಯಭಾರಿಗಳೇ ಅಧಿಕಾರಿಗಳೇ ಹಾಗೂ ಪ್ರಜಾ ಪ್ರಮುಖರೇ ಈಗ ನಾವು ನಮ್ಮ ನಾಡಿನ ಅಭಿವೃದ್ಧಿ ಕಡೆ ನಮ್ಮ ದೃಷ್ಟಿಯನ್ನು ತಿರುಗಿಸಬೇಕಾಗಿದೆ ಇಂದು ಕಲ್ಯಾಣ ರಾಜ್ಯದಲ್ಲಿ ಅಶಾಂತಿಯ ಕೂಗು ಕೇಳಿ ಬರುತ್ತಿದೆ ನಮ್ಮ ನಾಡಿನ ಬಡತನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವುದಕ್ಕೂ ದೇಶದ ಸಂಪತ್ತನ್ನು ಬೆಳೆಸುವುದಕ್ಕೂ ನಾವೀಗ ತಕ್ಕ ಉಪಾಯಗಳನ್ನು ಕೈಗೊಳ್ಳಬೇಕಾಗಿದೆ ಈ ಎಲ್ಲ ಕಾರ್ಯ ನಿರ್ವಹಿಸಕ್ಕಾಗಿ ನಮಗೆ ಹಣ ಬೇಕಾಗಿರುವುದಷ್ಟೇ ಮಂಚನ ಮಂತ್ರಿಗಳೇ ಈ ಸಮಯದಲ್ಲಿ ನಮ್ಮ ಭಾಂಡಾರವೇ ಬರಿದಾಗಿರುವುದೆಂಬ ಸುದ್ದಿಯನ್ನು ನಮ್ಮ ಕರುಣಿಕರಾದ ಬಸವರಾಜರು ತೋರಿಸಿದ ಲೆಕ್ಕದ ಮೇಲಿಂದ ನಮಗೆ ಗೊತ್ತಾಗಿದೆ ಏನು ಬಸವರಾಜರಿಂದ ಮಂಚನ ಮಂತ್ರಿಗಳೇ ಹೀಗೆ ಒಮ್ಮಿಂದೊಮ್ಮೆ ನಮ್ಮ ಭಾಂಡಾರ ಬರಿದಾಗಲು ಕಾರಣವೇನು ದೊರೆಗಳೇ ದೇಶ ಹಿತದ ದೃಷ್ಟಿಯಿಂದ ಕೆಲವು ವಿಶೇಷ ಕಾರ್ಯಗಳಿಗೆ ಹಣ ಖರ್ಚು ಮಾಡುವ ಪ್ರಸಂಗ ಬಂದಿದ್ದರಿಂದ ಹಾಗೆ ಮಾಡಲಾಗಿದೆ ಪ್ರಭುಗಳೇ ಮೈ ಮೇಲೆ ಪ್ರಸಂಗ ಬಂದಾಗ ಪ್ರಾಣನಾದರೂ ಕೊಡಬೇಕಾಗುತ್ತದೆ ಭಟ್ರ ಎಲ್ಲವೂ ಹಾಳಾಗಿ ಹೋಗುವಾಗ ಅರ್ಧ ಕೊಟ್ಟ ಅರ್ಧವನ್ನು ಉಳಿಸಿಕೊಳ್ಳಬೇಕಾಗುತ್ತದೆ ಯಾಕೆಂದ್ರೆ ರಾಜ್ಯ ರಕ್ಷಣೆ ಮಾ ಮಂತ್ರಿಗಳದಾಗಿದೆ ಮಂಚನ ಮಂತ್ರಿಗಳೇ ಭಂಡಾರವೇ ಬರಿದಾದ ಮೇಲೆ ಮುಂದೆ ನಾವು ದೇಶ ಅಭಿವೃದ್ಧಿ ಮಾಡುವ ಬಗೆಯು ಹೇಗೆ ಕೇಳಿ ಶತ್ರುಗಳು ನಮ್ಮ ವಿರುದ್ಧ ಭಂಡಾಯ ಮಾಡುವರೆಂಬ ಸುದ್ದಿ ನಮ್ಮ ಕಿವಿಗೆ ಬಿತ್ತು ಆ ಸಮಯದಲ್ಲಿ ಅವರಿಗೆ ಹಣದ ಆಸೆ ತೋರಿಸಿ ಸಮಾಧಾನ ಪಡಿಸಬೇಕಾಗಿದೆ ಪ್ರಭು ಆಗ ಹಣ ನಮ್ಮ ಕೈ ಬಿಟ್ಟಿತ್ತು ಭಂಡಾರ ಬರಲಾಗಿತ್ತು ನಿಜ ಮಂತ್ರಿಗಳು ನಾನಾದರೂ ಇದ್ದ ಲೆಕ್ಕವನ್ನು ಇದ್ದ ಹಾಗೆ ಒಪ್ಪಿಸಿದ್ದೇನೆ ಹಾಗೆ ಲೆಕ್ಕ ಬರೆಯಲಕ್ಕೆ ನಿಮಗೆ ಯಾರು ಹೇಳಿದರು ಸಂಗಮನ ಅವರ್ಯಾರು ಅವನು ಈ ಬ್ರಹ್ಮಾಂಡದ ಲೆಕ್ಕವನ್ನೇ ಬರೆದವನು ಹೌದು ಹೌದು ರೀ ಇವರ ವಿದ್ಯಾಭ್ಯಾಸನ ಅಲ್ಲೇ ಅವರು ಕಾಣ್ತದರೆ ಹೌದು ಹೌದು ರೀ ಇವರ ಅಲ್ಲಿ ನನ ಇಳಿದು ಬಂದ ಮಂಚನನವರೇ ಹೀಗೆ ಒಮ್ಮೆ ಭಂಡಾರ ಬರಿದಾದರೆ ಮುಂದೆ ನಾವು ದೇಶ ಅಭಿವೃದ್ಧಿ ಮಾಡುವ ಬಗೆಯು ಹೇಗೆ ಪ್ರಭು ಹೊಸ ತೆರಿಗೆಯನ್ನು ಹಾಕಿ ಹಣ ಕೂಡಿಸಬೇಕು ಪ್ರಜೆಗಳಿಂದ ಬಂದ ಹಣವನ್ನ ಪ್ರಜಾಭಿವೃದ್ಧಿಗಾಗಿ ಉಪಯೋಗಿಸಬೇಕು ಈಗಿದ್ದ ತೆರಿಗೆ ಹೆಚ್ಚಂದು ಜನಗಳ ಕೂಗು ಹಾಗಾದರೆ ಯಾವುದಾದರೂ ನಾಡಿನ ಮೇಲೆ ದಂಡೆತ್ತಿ ಹೋಗಿ ಹಣ ಸುರಿದುಕೊಂಡು ಬರಬೇಕು ಸರಿ ಸರಿ ಒಳ್ಳೆಯ ಸಲಹೆ ನಿಮ್ಮ ಸಲಹೆ ಹೇಗೆಂದರೆ ಮೈ ತೊಳೆಲಿಕ್ಕೆ ಹೋಗಿ ಮಣ್ಣು ಮೆತ್ತಿಕೊಂಡು ಬಂದಂತೆ ಕಲ್ಲು ಕಟ್ಟಿಕೊಂಡು ಬಾವಿಯಲ್ಲಿ ಬಿದ್ದಂತೆ ಮಂಚನ್ನವರ ಆಲೋಚನೆಗಳೇ ಹೀಗೆ ಬಸವರಾಜ ನಿಮ್ಮ ಒಡನಾಟದಲ್ಲಿ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಸೂಕ್ತ ಕಂಡು ಬಂದಿವೆ ಹೇಳಿ ನಿಮ್ಮ ಅಭಿಪ್ರಾಯವೇನು ಪ್ರಭು ಕರುಣಿಕನ ಮಾತಿಗೆ ಬೆಲೆ ಬಾರದು ಪ್ರಭು ಬಸವರಾಜ ಕಬ್ಬು ಮೇಯುವ ಆನೆ ದೊಡ್ಡದಾದರು ಸಕ್ಕರೆಯನ್ನು ಸೇಯುವ ಇರುವೆಗೆ ಎಂದೂ ಸರಿಬಾರದು ನಿಮ್ಮ ಮಾತು ನಮಗೆ ಸಕ್ಕರೆ ಇದ್ದ ಹಾಗೆ ಎಂದು ನಾವು ಬಲ್ಲೆವು ಹೇಳಿ ನಿಮ್ಮ ಮಾತಿನಲ್ಲಿ ನಮಗೆ ತುಂಬಾ ವಿಶ್ವಾಸವಿದೆ ಮಹಾಪ್ರಭು ಪ್ರಜೆಗಳ ಉನ್ನತಿ ಖಡ್ಗದಲ್ಲಿಲ್ಲ ಪ್ರಜಾಭಿವೃದ್ಧಿಗಾಗಿ ಕೂಡಿಟ್ಟ ಹಣದಲ್ಲಿದೆ ಪ್ರಭು ನಿಜ ನಿಜ ಬಸವರಾಜ ಆದರೆ ಆ ಹಣವೇ ನಮ್ಮ ಭಾಂಡಾರದಲ್ಲಿಲ್ಲವಲ್ಲ ಪ್ರಭು ಕೊಡುವ ಶಿವ ಬಡವನೇ ಆ ಹಣವನ್ನು ಸಂಗಮನಾಥನೇ ಒದಗಿಸುವ ಅವನಲ್ಲಿ ವಿಶ್ವಾಸವಿಡಿ ಪ್ರಭು ಏನು ಸಂಗಮನಾಥನೇ ಹೌದು ಪ್ರಭು ಎಲ್ಲರ ಕಷ್ಟಗಳನ್ನ ದೂರ ಮಾಡತಕ್ಕಂಥವನು ಅವನು ಅವನೇ ಕೊಟ್ಟರೆ ಯಾವುದಕ್ಕೂ ಕೊರತೆಯಾಗದು ಹರಣಿವ ಕಾಲಕ್ಕೆ ಸಿರಿಯು ಗಣಲಿ ಹರಣಿವ ಕಾಲಕ್ಕೆ ಸಿರಿಯು ಗಣಲಿ ಹರಿದು ಹೆತ್ವರಿಯ ತುಂಬುವ ದೈಯಾ
ಬಸವರಾಜರು ಓದಬಹುದು. ಸರಿ ಸರಿ
ಸರಿ ಅವರ ಕೈಯಲ್ಲೇ ಕೊಡಿ ನಾನು ಓದುವೆನೆಂಬುದೇ ಅಹಂಕಾರ ಪ್ರಭು ಈ ಲಿಪಿಯು ಅರ್ಥವಾಯಿತು ತಂತ್ರ ಫಲಿಸಿತು ಹೌದ್ರಿ ಇದರೊಳಗ ತಂತ್ರ ಮಂತ್ರ ಯಂತ್ರ ಮೂರು ಕೂಡಿದಂಗ ಅಂತದ ಸಂಗಮ ನಮ್ಮ ಪ್ರಾರ್ಥನೆ ನಿನ್ನ ಕಿವಿಗೆ ಮುಟ್ಟಿ ನಿನ್ನ ಕರುಣೆ ಕಡಲಾಗಿದೆ ತಂದೆ ಪ್ರಭು ಈ ಲಿಪಿಯು ಒಳ್ಳೆ ಸಮಯದಲ್ಲೇ ಸಿಕ್ಕಿತು ನಿಮ್ಮ ಇಚ್ಛೆ ಪೂರ್ಣವಾಯಿತು ನಾಡಿನ ಕಷ್ಟವೆಲ್ಲ ತೊಲಗಿತು ಪ್ರಭು ಬಸವರಾಜ ತ್ರಿಪುರ ಅಂತಕಾಶ್ವರನ ಭಂಡಾರವನ್ನು ತುಂಬಿ ಈ ಲಿಪಿಯನ್ನು ಬರೆದು ಕಳಿಸಿದನೆ ಆ ಬ್ರಹ್ಮಾಂಡ ಭಂಡಾರಿಯು ಹಾಗೆ ಮಾಡಿರುವನು ಪ್ರಭು ತಮ್ಮ ಸಿಂಹಾಸನದ ಕೆಳಗೆ 66 ಕೋಟಿ ಸುವರ್ಣ ನಾಣ್ಯಗಳು ಭೂಗತವಾಗಿವೆ ಅಗಿದು ನೋಡಬಹುದು ಆ ಇದೇನಿದು ಆಶ್ಚರ್ಯ ಮಹಾ ಆಶ್ಚರ್ಯ ಮಂತ್ರಿಗಳೇ ಅಯ್ಯೋ ಆಳುಗಳನ್ನು ಬರಮಾಡಿ ಹಾ ಯಾರಲ್ಲಿ ಬಸವಣ್ಣ ಬಸವರಾಜ ಎಲ್ಲಿ 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 ಹೇಗೇಬೇಕು ಅದು ಆಳುಗಳೇ ಅಗೀರಿ ಅಲ್ಲಿ ಅಗೀರಿ ಹಾ ಅಲ್ಲಿ ಅಗೀರಿ ಅಲ್ಲಿ ಅಗೀರಿ ಓ ಮಂಚನನವರೇ ಇವು ಯಾವ ನಾಣ್ಯಗಳಿಂದ ನೋಡಿ ಈ ಎಲ್ಲ ನಾಣ್ಯಗಳನ್ನು ಬಸವರಾಜರ ಮನೆಗೆ ಕಳುಹಿಸಿಬಿಡಿ ಪ್ರಭು ಇವು ನನ್ನ ವಂತ ಅವನ ಸ್ವತ್ತು ತಾವು ಅವನ ಪ್ರತಿನಿಧಿ ಇವು ತಮಗೆ ಸಲ್ಲಬೇಕು ಇವನ್ನು ಮುಟ್ಟಲು ಅನ್ಯರಿಗೆ ಅಧಿಕಾರವಿಲ್ಲ ಯಾಕೆಂದರೆ ಭೂಗತವಾದ ದ್ರವ್ಯವು ರಾಜನದಾಗಿದೆ ಇದೇನು ಗಾರುಡಿ ಕಣ್ಣು ಕಟ್ಟು ಇಂದ್ರಜಾಲದ ಮಾತ್ರೆ ಮಾತಲ್ರಿ ಬಸವಣ್ಣವ್ರ ಆಟ ಮಂಚಣ್ಣವ್ರ ಓಟ ಸರಿ ಸರಿ ಕುಳಿತುಕೊಳ್ಳಿ ಪ್ರಭಾವಶಾಲಿಗಳಾದ ಬಸವಣ್ಣನವರು ನಮ್ಮ ನಾಡಿನ ಉನ್ನತಿಗಾಗಿ ನಮಗೆ ಸಾಧಿಸಿಕೊಟ್ಟ 66,000 ಕೋಟಿ ಸುವರ್ಣ ನಾಣ್ಯಗಳ ವಿಷಯ ನಮಗೀಗ ಗೊತ್ತಾಗಿದೆ ಇನ್ನು ಮುಂದೆ ನಾವು ನಮ್ಮ ರಾಜ್ಯದ ರಥವನ್ನು ಸಾಗಿಸುವ ಮುನ್ನಾಲೋಚನೆಯನ್ನು ಮಾಡಬೇಕಾಗಿರುವುದಷ್ಟೇ ಮಂತ್ರಿಗಳೇ ಪ್ರಜಾಪ್ರಮುಖರೇ ಇಂದಿನವರೆಗೂ ಕಲ್ಯಾಣ ರಾಜ್ಯದಲ್ಲಿ ಚಿರಶಾಂತಿಯನ್ನುಂಟು ಮಾಡಿದ ಒಂದು ಮಹಾ ವ್ಯಕ್ತಿಯು ಕಣ್ಮರೆಯಾಯಿತು ದೇಶಾಭಿವೃದ್ಧಿ ಚತುರೋಪಾಯವು ಮಾಯವಾಯಿತು ಆದ್ದರಿಂದ ನಮಗೆ ಅಪಾರ ದುಃಖವು ಮರೆಯದಂತಾಗಿದೆ ಇನ್ನು ಮುಂದೆ ಚಾಲುಕ್ಯ ಸಿಂಹಾಸನದ ಮಹಾಮಂತ್ರಿಗಳ ಸ್ಥಾನಕ್ಕೆ ಯಾರಾದರೂ ಒಬ್ಬ ಶಕ್ತಿವಂತ ವ್ಯಕ್ತಿಯನ್ನು ಸೂಚಿಸಿದಲ್ಲಿ ವಿಚಾರಿಸಿ ನಿರ್ಣಯಿಸಲಾಗುವುದು ಪ್ರಭು ಹಾಗೆ ಮಾಡಿದಲ್ಲಿ ರಾಜ್ಯದ ಚಿರ ಕಲ್ಯಾಣ ಮಾಡಿದಂತಾಗುವುದು ಆ ಬೇಕಾದವರು ಸೂಚಿಸಬಹುದು ಮಂಚನನವರೇ ಮೊದಲು ನಿಮ್ಮಿಂದಲೇ ಸೂಚನೆ ಆಗಲಿ ಪ್ರಭು ಮೊದಲು ಪೆದ್ದರ ಸರದಾಗಲಿ ಪೆದ್ದರ ಸರೇ ಪ್ರಭು ಯಾರ ಸೂಚನೆಯಿಂದಾದರೂ ಪ್ರಜಾ ಕಲ್ಯಾಣವಾಗಲೇಬೇಕು ಯಾಕಂದರೆ ರಾಜ್ಯ ರಕ್ಷಣೆಯ ಹೊಣೆ ಮಹಾಮಂತ್ರಿಯ ಸ್ಥಾನಕ್ಕದ ಅಂತ ದೊಡ್ಡ ಅಧಿಕಾರವನ್ನು ವಹಿಸಬೇಕಾದರೆ ಬಹುದಿನದಿಂದ ರಾಜ ಕಾರ್ಭಾರದಲ್ಲಿ ಅನುಭವಿಸಲೇಬೇಕು ಪ್ರಭು ಅಂತ ದೊಡ್ಡ ಅಧಿಕಾರವನ್ನು ಮಂಚನನವರೇ ವಹಿಸಬಲ್ಲರು ಮಹಾಪ್ರಭು
मधुवर सरे प्रभु मंचनरे महामंत्री स्थान के योग्यरागिद्दारे कल्याण शेट्टरे निम्म अभिप्रायवेनु ನನ್ನದೇನು ಮಹಾಪ್ರಭು ಯತ ರಾಜ್ಯ ತತ ಪ್ರಜಾ ತಮ್ಮಿಂದಲೇ ಆ ನಿರ್ಧಾರ ಆಗಬೇಕು ಆ ನಿರ್ಧಾರ ಆದ್ರೆ ನಮಗೂ ಆಯ್ತಲ್ಲ ಮಂತ್ರಿ ಪಟ್ಟ ಆಗ್ಬಹುದು ನಿಮಗೆ ಪಟ್ಟ ಆಗ್ತದ ಅದನ್ನ ಮುರುಗಿ ತಕಡಾಗಿಟ್ಟು ತೂಗಬಹುದು ಮಂತ್ರಿ ಪಟ್ಟ ಬಸವರಾಜ ನಿಮ್ಮ ಅಭಿಪ್ರಾಯವೇನು ಮಹಾಪ್ರಭು ಅನುಭವ ನಿಷ್ಠೆ ತ್ಯಾಗಗಳಿಂದ ಸಾಮ್ರಾಜ್ಯ ಸೇವೆಯಲ್ಲಿ ಮುಖ್ಯದವರಿಗೆ ಅಧಿಕಾರವನ್ನು ಒಪ್ಪಿಸಿದನು ಚಾಲುಕ್ಯ ರಾಜ್ಯವು ಚಿರಕೀರ್ತಿ ಮಂಡಿತವಾಗುವುದು ಆದ್ದರಿಂದ ಮಂಚನನವರೇ ಮಹಾಮಂತ್ರಿಗಳಾಗಬೇಕೆಂದು ನನ್ನ ಸೂಚನೆ ಆಗದು ಬಸವನವರೇ ಕಲ್ಯಾಣದ ಮಹಾಮಂತ್ರಿಗಳಾಗಬೇಕು ಬಸವರಾಜ ಪ್ರಜಾವಾಣಿಯು ಮಹಾಮಂತ್ರಿಗಳ ಸ್ಥಾನಕ್ಕೆ ನಿಮ್ಮನ್ನೇ ಕೂಗು ಹೊತ್ತಿದೆ ನಮ್ಮ ಅಭಿಪ್ರಾಯವಾದರೂ ಹಾಗೆ ಇದೆ ನಿಮ್ಮ ಅಗಾಧ ಶಕ್ತಿ ಅಸಾಮಾನ್ಯ ಬುದ್ಧಿ ಅಲೌಕಿಕ ಪ್ರಭಾವಗಳಿಗೆ ಮೆಚ್ಚಿ ನಿಮ್ಮನ್ನು ಮಹಾಮಂತ್ರಿಗಳ ಸ್ಥಾನಕ್ಕೆ ನೇಮಕ ಮಾಡಿದ್ದೇವೆ ಬಸವರಾಜ ನೀವು ಮಂತ್ರಿಗಳಾಗಿ ಪ್ರಜಾ ಕಲ್ಯಾಣ ಮಾಡುವಿರೆಂದು ನಾವು ಆಶಿಸುತ್ತೇವೆ ಪ್ರಭು ತಮ್ಮ ಪ್ರೀತಿ ವಿಶ್ವಾಸಗಳು ನನ್ನನ್ನು ಮೇಲೆತ್ತಿ ಒಯ್ಯುತ್ತಿವೆ ತಾವು ನನ್ನದೊಂದು ವಿನಂತಿಯನ್ನು ಮಾನ್ಯ ಮಾಡಿದಲ್ಲಿ ತಮ್ಮ ಆಜ್ಞೆಯನ್ನು ನನ್ನ ತಲೆಯ ಮೇಲೆ ಹೊತ್ತುಕೊಳ್ಳುವೆನು ಬಸವರಾಜ ನಿಮ್ಮ ವಿನಂತಿ ಏನೇ ಇದ್ದರೂ ನಾವು ಒಪ್ಪಿಕೊಳ್ಳುತ್ತೇವೆ ಮಾನವನ ಆತ್ಮೋನ್ನತಿಯ ಮಾರ್ಗದಲ್ಲಿ ಧರ್ಮವೂ ಒಂದು ಆ ಧರ್ಮ ರಕ್ಷಣೆಯಲ್ಲಿ ಯಾವ ಆತಂಕವೂ ಬಾರದಿದ್ದರೆ ಕಲ್ಯಾಣದ ಪ್ರಜಾ ಸೇವೆಗೆ ನನ್ನ ದೇಹವನ್ನು ಮುಡುಪಿಡುವೆನು ಬಸವರಾಜ ನಿಮ್ಮ ಮಾರ್ಗದಲ್ಲಿ ಯಾವ ಆತಂಕವೂ ಬಾರದು ಅದಕ್ಕೆ ಆ ಭಗವಂತನೇ ಸಾಕ್ಷಿ ಮಂತ್ರಿಗಳೇ ಪ್ರಜಾ ಪ್ರಮುಖರೇ ನಮ್ಮ ನಾಡಿನ ಉನ್ನತಿಗಾಗಿ ಬಸವರಾಜರನ್ನು ಮಹಾಮಂತ್ರಿಗಳ ಸ್ಥಾನಕ್ಕೆ ನೇಮಕ ಮಾಡಿದ್ದೇವೆ ಬಸವಣ್ಣ ಬನ್ನಿ ಮಹಾಮಂತ್ರಿ ಪೀಠವನ್ನು ಅಲಂಕರಿಸಿರಿ ಅಂತೂ ನಮ್ದೆಲ್ಲ ಮುಗದಂಗ ಆತಲ್ರಿ ಭಟ್ರ ಭಟ್ರ ಯಾವುದಕ್ಕೂ ಒಂದು ಕಾಲ್ರಿ ಅಕ್ಕಿಗೊಂದು ಕಾಲಂತ ಶಶಿಗೊಂದು ಕಾಲಂತ ಅನ್ನುತ್ತಾರೆ ಯಾರ್ಯಾರ ಯೋಗ್ಯತೆಗೆ ಏನು ಸಿಗಬೇಕೋ ಅದೇ ಸಿಗುವುದು ಬಸವಣ್ಣನವರು ತಲ ದೇವ ಮಂತ್ರಿಗಳ ಹಾಗೆ ಪ್ರಜಾನುರಾಗಕ್ಕೆ ಪಾತ್ರರಾಗಲೆಂದು ನಾವು ಹಾರೈಸುತ್ತೇವೆ